ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ ಗಣೇಶ್. ಇವತ್ತು ನಾನು ಸಿಂಪಲ್ ಆಗಿ ಉಪ್ಪಿನಕಾಯಿನ, ಮಾವಿನಕಾಯಿ ಉಪ್ಪಿನಕಾಯಿನ, ಇವಾಗ ಮಾವಿನಕಾಯಿದು ಸೀಸನ್ ಸ್ಟಾರ್ಟ್ ಆಗಿದೆ, ಉಪ್ಪಿನಕಾಯಿ ಹೇಗೆ ಮಾಡೋದು ರುಚಿಯಾಗಿ ಅಂತೇಳಿ, ಇದು ಎಷ್ಟು ದಿವಸ ಇಟ್ಟು ಕೂಡ ಕೇಳೋದಿಲ್ಲ, ಬನ್ನಿ ಹೇಗೆ ಮಾಡೋದು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ಉಳಿ ಮಾವಿನಕಾಯಿ ತೊಗೊಂಡ್ರೆ ತುಂಬಾನೇ ಒಳ್ಳೇದು. ಉಳಿ ಮಾವಿನಕಾಯಿ ತೊಗೊಂಡಿಲ್ಲ ನಾನು ಇಲ್ಲಿ, ತೋತಾಪುರಿ ಮಾವಿನಕಾಯಿ ಬರುತ್ತಲ್ಲ ಕಾಯಿ, ಅಂದರೆ ರಾ ಮ್ಯಾಂಗೋ ಬರುತ್ತಲ್ಲ, ಅದನ್ನ ತೊಗೊಂಡಿಲ್ಲಿ. ಇನ್ನು ಒಂದು ಅರ್ಧ ಲೋಟದಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಮತ್ತು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ. ಇದಕ್ಕೆ ಸಾಂಬಾರ್ ಪುಡಿ ಮಿಕ್ಸ್ ಆಗಿರ್ಬಾರ್ದು, ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು ದೊಡ್ಡ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ನಾನು ಇಲ್ಲಿ ಸಿಪ್ಪೆ ತೆಗೆದು ಬಿಡಿಸಿಡ್ಕೊಂಡಿದ್ದೀನಿ. ಇಲ್ಲಿ ಸಾಸಿವೆ ಮತ್ತು ಮೆಂತೆನ ಸ್ವಲ್ಪ ಒಂದೊಂದು ಸ್ಪೂನಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಯಾಕೆ ಅಂತೇಳಿದ್ರೆ ಉಪ್ಪಿನಕಾಯಿ ಕೆಡೋದಿಲ್ಲ ಎಣ್ಣೆ ಜಾಸ್ತಿ ಆಗೋದ್ರಿಂದ. ಇಲ್ಲಿ ಸಾಸಿವೆ ಮತ್ತು ಮೆಂತೆನ ನಾನು ಇಲ್ಲಿ ಹುರ್ಕೊತಾ ಇದ್ದೀನಿ. ಇದು ಚಿಟಪಟ ಚಿಟಪಟ ಅಂತ ಉದ್ದ ಆದಮೇಲೆ ಇದನ್ನು ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಳ್ಳಿ. ಇದನ್ನು ಈಗ ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ಅರಿಶಿನ ಪುಡಿ, ಅಂದರೆ ಎತ್ತಿಟ್ಕೊಂಡಿರೋ ಮಸಾಲೆಗಳನ್ನೆಲ್ಲ ಹಾಕೊಳ್ಳಿ. ಮಾವಿನಕಾಯಿ, ಅರಿಶಿನ ಪುಡಿ, ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೊಳ್ಳಿ. ನೀವು ಇಲ್ಲಿ ಪುಡಿ ಉಪ್ಪನ್ನಾದರೂ ತೊಗೋಬೋದು, ಹರಳು ಉಪ್ಪನ್ನಾದರೂ ತೊಗೋಬೋದು, ಯಾವುದಾದ್ರೂ ತೊಗೊಳ್ಳಿ ನಿಮ್ಗೆ ಕಂಫರ್ಟಬಲ್ ಯಾವುದು ಒಳ್ಳೇದು ಅಂತೇಳ್ಬಿಟ್ಟು. ಅದಾದಮೇಲೆ ನಾನು ಇಲ್ಲಿ ಎತ್ತಿಟ್ಕೊಂಡಿರೋಂತಹ ಖಾರ ಪುಡಿನ ಅದಕ್ಕೆ ಹಾಕೊಳ್ತಾ ಇದ್ದೀನಿ. ಸಾಂಬಾರ್ ಪುಡಿ ಹಾಕೊಳ್ಬೇಡಿ, ಬೇಗ ಕೆಟ್ಟೋಗ್ಬಿಡುತ್ತೆ, ಹಂಗಾಗಿ ಹಚ್ಚಕಾರದ ಪುಡಿನ ತೊಗೊಳ್ಳಿ ಒಂದು ಅರ್ಧ ಅಷ್ಟು. ನಿಮಗೆ ಕ್ವಾಂಟಿಟಿ ಬೇಕಾದರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೀನಿ, ಯಾಕೆ ಒಂದು ಮಾವಿನಕಾಯಿ ಇತ್ತು, ಅದಕ್ಕೆ ಎಷ್ಟು ಬೇಕು ಅಷ್ಟು ನಾನು ತೊಗೊಂಡಿದ್ದೀನಿ. ಜಾಸ್ತಿ ಕ್ವಾಂಟಿಟಿ ಇದ್ದರೆ ಜಾಸ್ತಿ, ಈಗ ಅರ್ಧ ಗ್ಲಾಸಷ್ಟು ಖಾರ ಪುಡಿ ಇದೆಯಲ್ಲ, ಒಂದು ಗ್ಲಾಸಷ್ಟು ತೊಗೊಳ್ಳಿ ಎರಡು ಮಾವಿನಕಾಯಿ ತೊಗೊಂಡ್ರೆ ಆ ರೀತಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ ಎಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅದಾದಮೇಲೆ ರುಬ್ಬಿಟ್ಕೊಂಡಿರುವಂತಹ ಮೆಂತೆ ಮತ್ತು ಸಾಸಿವೆನ ಪುಡಿನ ಇದಕ್ಕೆ ಹಾಕೊಳ್ಳಿ. ಹಾಕೊಂಡು ನೀಟಾಗಿ ಕಲಸಿ ಎತ್ತಿಟ್ಕೊಳ್ಳಿ ಒಂದು ಸೈಡಿಗೆ. ಇನ್ನೊಂದು ಸೈಡ್, ಇನ್ನೊಂದು ಕಡೆ ಸೈಡಲ್ಲಿ ನಾನು ಒಂದು ಚಿಕ್ಕದಾಗಿ ಬಾಂಡ್ಲಿ ತೊಗೊಂಡಿದ್ದೀನಿ ಒಗ್ಗರಣೆ ಹಾಕಲಿಕ್ಕೆ. ಅದಕ್ಕೆ ನಾನು ಇಲ್ಲಿ ಸಾಸಿವೆ ಎತ್ತಿಟ್ಕೊಂಡಿರೋಂತಹ ಒಗ್ಗರಣೆಗೆ ಬೇಕಾಗಿರೋಂಥದ್ದೆಲ್ಲ ಹಾಕೊಳ್ಳಿ. ನೀಟಾಗಿ ಇದು ಸ್ವಲ್ಪ ಉಡಿ ಉಡಿ ಅಂತ ಅನಿಸುತ್ತೆ, ಇದು ಉಪ್ಪೆಲ್ಲ ಬಿಟ್ಕೊಂಡಾದ್ಮೇಲೆ ಸ್ವಲ್ಪ ನೀರಾಗಿ ಆಗುತ್ತೆ. ಇಲ್ಲಿ ನಾನು ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಅದು ಖಾರ ಪುಡಿ ಎಲ್ಲ ನೀಟಾಗಿ ಇಡಬೇಕು, ಅಚ್ಚಕರ ಪುಡಿ ಇರುತ್ತಲ್ವ, ಒಂದು 5-10 ನಿಮಿಷ ಆದರೆ ಅದೆಲ್ಲ ನೀರೆಲ್ಲ ಬಿಟ್ಕೊಂಡು ಉಪ್ಪಿನಕಾಯಿ ಅದಕ್ಕೆ ಬರುತ್ತೆ. ಈಗ ಸಾಸಿವೆ ಎಲ್ಲ ಚಿಟಪಟ ಚಿಟಪಟ ಅಂತ ಸಿಡ್ದಾದ್ಮೇಲೆ ಇಲ್ಲಿ ಬೆಳ್ಳುಳ್ಳಿ ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಹಾಕೋಬಹುದು. ನೀವು ಮಾವಿನಕಾಯಿ ಜೊತೆಗೆ ಇನ್ನು ಬೇಕಾದ್ರೂ ಹಸಿರು ಮೆಣಸಿನಕಾಯಿನ ನೀವು ಹಾಕೋಬಹುದು ಬೇಕಿದ್ರೆ, ಅದನ್ನು ಕೂಡ ಉಪ್ಪಿನಕಾಯಿ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನು. ಈ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಉಪ್ಪಿನಕಾಯಿಗೆ ಹಾಕೊಳ್ಳಿ ಇದನ್ನ. ಒಗ್ಗರಣೆ ಆದಮೇಲೆ ಇಲ್ಲಿ ಕಲಸಿಟ್ಕೊಂಡಿರೋಂತಹ ಇದು ಮಾವಿನಕಾಯಿಗೆ ನಾನು ಇಲ್ಲಿ ಹಾಕೊತಾ ಇದ್ದೀನಿ. ಇದೇ ರೀತಿ ನೀವು ಜಾಸ್ತಿ ಮಾವಿನಕಾಯಿ ತೊಗೊಂಡಾಗ ಜಾಸ್ತಿ ಅಚ್ಚಕಾರದ ಪುಡಿ ಜಾಸ್ತಿ ಉಪ್ಪು ಜಾಸ್ತಿ ಹಾಕೋಬೋದು. ನಾನು ಇಲ್ಲಿ ಜಸ್ಟ್ ಒಂದು ತೊಗೊಂಡಿದ್ದೀನಿ ಅಲ್ವಾ, ನೋಡಿ ಈಗ ಒಂದು 5-10 ನಿಮಿಷ ಆದಮೇಲೆ ಈ ರೀತಿ ಗ್ರೇವಿ ಥರ ಆಗಿದೆ, ಅಂದರೆ ಎಲ್ಲ ಅದಕ್ಕೆ ಹದ ಮಿಕ್ಸ್ ಆಗಿದೆ. ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಉಪ್ಪಿನಕಾಯಿ ಕೆಡೋದಿಲ್ಲ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ.